ಹಾಯ್ ಎವ್ರಿವನ್, ಎಲ್ರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ಕಾಂಗ್ರೆಸ್ ನ ಗ್ಯಾರಂಟಿಯ ಮೇನ್ ಯೋಜನೆ ಆದ ಗೃಹಲಕ್ಷ್ಮಿ ಯೋಜನೆ ತಕ್ಷಣ ಕೇಳ್ತಾ ಇದ್ರೆ ಇಲ್ಲಿ ಯಾವ್ದೇ ರೀತಿ ಓಟಿಪಿ ಬರ್ತಾ ಇಲ್ಲ, ಸ್ಟಾರ್ಟ್ ಮಾಡಬೇಕು ಆಗ್ತಿಲ್ಲ, ಏನ್ ಮಾಡುದು ಅಂತ ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿನ ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಈಗ ನಾನು ಅಫಿಷಿಯಲ್ ಪೋರ್ಟಲ್ ಅಲ್ಲಿ ಇದ್ದೀನಿ, ಇಲ್ಲಿ ನಾನು ಗೃಹಲಕ್ಷ್ಮಿ ಅನ್ನೋ ಟ್ಯಾಬ್ಗೆ ಕ್ಲಿಕ್ ಮಾಡ್ತೀನಿ. ನಂತರ ಇಲ್ಲಿ ನೋಂದಣಿ ಪ್ರಕ್ರಿಯೆ ಕೂಡ ಪ್ರಾರಂಭವಾಗಿದೆ. ನಿಮ್ಮ ನಿಗದಿತ ವೇಳಾಪಟ್ಟಿಯನ್ನು ತಿಳಿಯಲು ಈ ಕೆಳಗಿನ ಸಹಾಯವಾಣಿ ಸಂಖ್ಯೆಗೆ ನಿಮ್ಮ 12 ಅಂಕೆಯ ಪಡಿತರ ಚೀಟಿಯನ್ನು SMS ಮಾಡಿ ಅಂತ ಬರ್ತಾ ಇದೆ. ಇಲ್ಲಿ ನೋಡಿ 2 ನಂಬರ್ ಇದೆ, 2 ನಂಬರ್ ಕೂಡ SMS ನ ಟ್ರೈ ಮಾಡಿ, 1 ನಂಬರ್ಗೆ ಬರ್ತಾರೆ, 1 ನಂಬರ್ ಯಾರು ಬರುತ್ತೆ ಆಗ ನೀವು ಹೋಗಿ ರಿಜಿಸ್ಟರ್ ಮಾಡ್ಕೋಬಹುದು. ಇದು 8147500500, 8277000555, ಇದು ಎರಡಕ್ಕೂ ಕೂಡ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ. ನಂತರ ಆದ್ರೂ ಕೂಡ ಸ್ಲಾಟ್ ಬುಕ್ ಆಗಲಿಲ್ಲ ಅಂದ್ರೆ ಇಲ್ಲಿ ಮೇಲ್ಗಡೆ ನಂಬರ್ನ ಕೊಟ್ಟಿದ್ದಾರೆ, ತಮ್ಮ ನೋಂದಣಿ ವೇಳಾಪಟ್ಟಿಯನ್ನು ಪರಿಶೀಲಿಸಲು ಈ ಲಿಂಕ್ನ ಕ್ಲಿಕ್ ಮಾಡಿ ಅಂತ. ಈ ಲಿಂಕ್ನ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿ, ಇಲ್ಲಿ ನೀವು ಏನಂದ್ರೆ ನಿಮ್ದು ಡೀಟೇಲ್ಸ್ ಇಲ್ಲಿ ಕ್ಯಾಪ್ಚಾ ಕೇಳುತ್ತೆ, ಅದನ್ನು ಫಿಲ್ ಅಪ್ ಮಾಡಿ ಸಬ್ಮಿಟ್ ಕೊಡಿ. ಈಗ ಸದ್ಯಕ್ಕೆ ಕ್ಯಾಪ್ಚಾ ವೆರಿಫೈ ಆಗ್ತಿಲ್ಲ, ಫೇಲ್ ಅನ್ನೋದೇ ಬರ್ತಾ ಇದೆ. ಅದ ನಂತರ ನೀವು ಟ್ರೈ ಮಾಡಿ, ಆಗ ನಿಮ್ಗೆ ಇಲ್ಲಿ ಶೋ ಮಾಡುತ್ತೆ ಏನಂದ್ರೆ ಯಾವ್ಯಾವ ಸ್ಲಾಟ್ ಬುಕ್ ಆಗಿ ಅಂತ ಶೋ ಮಾಡುತ್ತೆ. ಅದನ್ನ ಮಾಡಿ, ಇಲ್ಲ ಅಂದ್ರೆ ನೀವು ಎಲ್ಪ್ಲೈನ್ಗೆ ಕೂಡ ಕಾಲ್ ಮಾಡಿ ಕೇಳ್ಕೋಬಹುದು ಈ ರೀತಿ ಸಮಸ್ಯೆ ಆಗ್ತಿದೆ ಅಂತ. ಈಗ ಏಕಾಏಕಿ ಜಾಸ್ತಿ ಜನ ಹೋಗೋ ಕಾರಣ ಈ ರೀತಿ ನೆಟ್ಟಿನ ಸಮಸ್ಯೆ ಆಗ್ತಿದೆ. ನೀವು ಹೋಗ್ಬೇಕಾದ್ರೆ ನಿಮ್ದು ಆಧಾರ್ ಕಾರ್ಡು, ನಿಮ್ಮ ಯಾರು ಫಲಾನುಭವಿಗಳಿದ್ದಾರೆ ಅವರ ಹಸ್ಬೆಂಡ್ ಆಧಾರ್ ಕಾರ್ಡು, ಅದ್ರಲ್ಲಿ ತಮ್ಮ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಅನ್ನು ಕೂಡ, ಅದೇ ರೀತಿ ಬ್ಯಾಂಕ್ ಪಾಸ್ಬುಕ್ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಅದನ್ನ ನೀಟಾಗಿ ನೋಡ್ಕೊಳ್ಳಿ, ಇದಕ್ಕೆ ಟ್ರೈ ಮಾಡಿ. ಈ ಲಿಂಕ್ ನಿಮ್ದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ, ನೋಡ್ಬೋದು. ಇಲ್ಲಿ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಅದೇ ರೀತಿ ಲಕ್ಷ್ಮೀ ಬೆಳಕರ್ ಅವರು ಅಂತ ಮೆನ್ಷನ್ ಮಾಡಿದ್ದಾರೆ. ಈ ರೀತಿ ನೀವು ಗೃಹಲಕ್ಷ್ಮಿ ಯೋಜನೆಗೆ ಸಮಸ್ಯೆ ಇದ್ರೆ ನೀವು SMS ಮೂಲಕ ಈ ದೂರವಾಣಿಗೆ ನೀವು ಮಾಡ್ಬೋದು ಏನು ಸಮಸ್ಯೆ ಇದ್ರು ಕೂಡ. ಅದರಲ್ಲಿ ಶಕ್ತಿ ಯೋಜನೆ ಬಗ್ಗೆ ಹೇಳಿದರೆ, ಗೋಲಕ್ಷ್ಮಿ ಯೋಜನೆ ಕೂಡ ನೋಂದಣಿ ಪ್ರಕರಣ ಆಗಿದೆ. ಶಕ್ತಿ ಯೋಜನೆ ಶೇರುದಾರ ನಾವು ಪ್ರಕರಣ ಮಾಡ್ತೀವಿ ಅಂತ ಹೇಳಿದರೆ, ಸಹಾಯಕ್ಕಾಗಿ ದಯವಿಟ್ಟು ಕೆಳಗಿನ ಹತ್ತಿರದ ಸೇವಾ ಕೇಂದ್ರಕ್ಕೆ ಹೋಗಿ ಅಂದ್ರೆ ಗ್ರಾಮವನ್ನು ಅಥವಾ ಸೇವಾ ಕೇಂದ್ರ ಅಥವಾ ಕರ್ನಾಟಕವನ್ನಿಗೆ ಹೋಗಿ ಅಂತ ಹೇಳಿ ಇಲ್ಲಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿ ಸಂಪರ್ಕಿಸಿ ಟೈಪ್ಗೆ ಹೋಗ್ತೀನಿ ನೋಡಿ. ತಾಂತ್ರಿಕ ಸಮಸ್ಯೆ ಇದ್ರೆ ನೀವು ಈ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಗೆ ಏನಾದ್ರೂ ಸಮಸ್ಯೆ ಇದ್ರೆ ಅಂದ್ರೆ 0800883259954, 8792662814, 8792662816, ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಪ್ರಾಬ್ಲಮ್ ಅನ್ನು ಕೂಡ ಸಾಲ್ವ್ ಮಾಡ್ಕೋಬಹುದು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.